ಇಂದು ಹುಕ್ಕೇರಿ ತಾಲೂಕಿನ ಚುಕ್ಕಲಗುಡ್ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಸ್ವಸ್ತಿಕ್ ಟ್ರೇಡರ್ ಸಂಕೇಶ್ವರ್ ವತಿಯಿಂದ ಸಂಸದ ಅಣ್ಣಾಸಾಬ್ ಜಲ್ಲೆಯವರ ಉಪಸ್ಥಿತಿಯಲ್ಲಿ ಉಚಿತ ಗ್ಯಾಸ್ ಕನೆಕ್ಷನ್ ವಿತರಿಸಲಾಯಿತು. ಸಂಸದರು ಈ ಸಂದರ್ಭದಲ್ಲಿ ಸ್ವಸ್ತಿಕ್ ಟ್ರೇಡರ್ಸ್ ಗ್ರಾಹಕರಿಗೆ ನೀಡುತ್ತಿರುವ ಒಳ್ಳೆಯ ಸೇವೆ ಬಗ್ಗೆ ಹಾಗೂ ಪ್ರಧಾನಮಂತ್ರಿ ಫಾರ್ಮಲೈಜೇಷನ್ ಆಫ್ ಮೈಕ್ರೋಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ವಸ್ತಿಕ್ ಟ್ರೇಡರ್ಸ್ನ ಮಾಲೀಕರಾದ ಪುಷ್ಕರ್ ತಾಳೆ, ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಚಿಕ್ಕಲಗುಡ್ ಕಾರ್ಯದರ್ಶಿಗಳಾದ ಸುನಿಲ್ ಜಿರ್ಲಿ, ಚಿಕ್ಕಲಗುಡ್ ಗ್ರಾಮದ ಗ್ರಾಮಸ್ಥರು, ಗುರು ಹಿರಿಯರು ಉಪಸ್ಥಿತರಿದ್ದರು. ಮೈಕ್ರೋ ಫೈನಾನ್ಸ್ ಇನ್ ಫುಡ್ ಪ್ರೊಸೆಸಿಂಗ್ ಸ್ಕೀಮ್ ಅಂತ ತಿಳ್ಕೊಂಡು ಬಹುತೇಕ ನಿಮ್ಗೆ ಎಲ್ಲರಿಗೆ ಗೊತ್ತಿದ್ದಿರೋ, ಯಾಕಂದ್ರೆ ಉಜ್ವಲ ಗ್ಯಾಸ್ ಯೋಜನೆ ಬಂದರೆ ಈಗೇನು ಹೇಳೋದು ಗೊತ್ತಿಲ್ಲ. ಅಂದ್ರೆ ಈಗ ಕೊನೆಯ ಪಕ್ಷ ಬಂದರೆ ಅಂದ್ರೆ ಈಗ ಬಹುತೇಕ ಕನೆಕ್ಷನ್ ತಗೊಳ್ಳೋದವ್ರು ಯಾರೂ ಇಲ್ಲ. ತಪ್ಪು ಎಲ್ಲೇರು ಉಳಿದಿದ್ರು ಇನ್ನೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಅಥವಾ ಜನರಿಗೆ ಇರ್ತಕ್ಕಂಥ ಜನರಿಗೆ ಹೇಳ್ತೀವಿ, ಅಲ್ಲೇ ನಿಮ್ಮ ಪಕ್ಕದಾಗ ಯಾರು ಉಳಿದಿದ್ರು ಹೇಳಿ ಈಗ ಕೊನೆಯದಾಗಿ ಇದು ತಗೊಳ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಏನು ಪ್ರಧಾನಮಂತ್ರಿ ಫುಡ್ ಪ್ರೊಸೆಸಿಂಗ್ ಅಂದ್ರೆ PMFMB ಅಂತ ಹೇಳ್ಕೊಂಡು ಒಂದು ಸ್ಕೀಮ್ ಬಂದದ. ಅದರಲ್ಲಿ ನೀವು ಈಗಾಗಲೇ ನಾವು ಎಲ್ಲರೂ ನೌಕರಿ ಬೇಡಕ್ಕೆ ಹೋಗ್ತಿರ್ತೀವಿ ಹಳ್ಳಿ. ಆದರೆ ನೌಕರಿ ಬೇಡಕ್ಕೆ ಯಾಕೆ ಹೋಗ್ಬೇಕಪ್ಪ ನಮ್ಮ ಹಳ್ಳಿ ಜನ, ಅವರಾಗಿ ಒಂದು ಸ್ವಂತ ಯೂನಿಟ್ ಹಾಕಿ ಒಂದು 40-50 ಜನರಿಗೆ ಅಲ್ಲಿ ಅಲ್ಲೇದಲ್ಲಿ ಅವರ ನೌಕರಿ ಕೊಡುವಂಥವ್ರು ಆಗ್ಬೇಕಂತ ಇರ್ಬೋದು. ಇವತ್ತು ನಿಮ್ಮಲ್ಲಿ ರೊಟ್ಟಿ ಮಾಡೋದಿರ್ಬೋದು, ಚಟ್ನಿ ಮಾಡೋದಿರ್ಬೋದು, ಹಪ್ಪಳ ಮಾಡೋದಿರ್ಬೋದು, ಅಥವಾ ಬಿಸ್ಕೆಟ್ ಮಾಡೋದಿರ್ಬೋದು, ಅಥವಾ ನಮ್ಮ ಉಪ್ಪಿನಕಾಯಿ ಮಾಡೋದು, ಇಂಥ ಒಂದು ಸ್ವಂತ ಯೂನಿಟ್ ಹಾಕಿದ್ರೆ ಇದು ಸುಮಾರು ನೀವು 2 ಕೋಟಿಗಳನ್ನು ತಗೋದ್ರೆ ಕೂಡ 35% ಜನರಿಗೆವರೆಗೂ ಸಬ್ಸಿಡಿ ಅದ, 15% ಸ್ಟೇಟ್ ಗೌರ್ಮೆಂಟ್ ಸಬ್ಸಿಡಿ ಅದ. ಈ ಮಾರ್ಚ್ವರೆಗೆ ಇಂಥದ ಮಾರ್ಚ್ ನಂತರ ಬಂದಾಗ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ 35% ಯಾವುದೇ ಒಂದು ಆಧಾರ ಇಲ್ಲದ ನೀವು ಯೂನಿಟ್ ಹಾಕ್ತಾರೆ, ಪ್ರೊಜೆಕ್ಟ್ ರಿಪೋರ್ಟ್ ಕೊಟ್ಟರೆ ಅದನ್ನು ಸ್ಯಾಂಕ್ಷನ್ ಮಾಡಿಕೊಡುವಂಥ ಪ್ರೋಗ್ರಾಮ್ ಕೂಡ ಈಗಾಗಲೇ ಭಾಳ ಚಲೋದು. ಇಲ್ಲೇ ನಿಪ್ಪಾಣಿಯಲ್ಲಿ ಒಂದು 50 ಯೂನಿಟ್ ಅಂತ ಪ್ರಾರಂಭ ಆಗಿದೆ. ಮತ್ತು ನೀವು ಅನ್ಬೋದೀವಿ ಅದನ್ನು ನಾವು ಮಾಡಿರ್ತೀವಿ ರೀ, ಏನು ಮಾಡೋದಂತ ಅನ್ಬೋದು. ಅದು ಮಾರ್ಕೆಟಿಂಗ್ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ ಜೊತೆ ಕುಟುಂಬದಿಂದ ಒಂದು ವೆಹಿಕಲ್ ಮಾಡಿ ಅಥವಾ ಒಂದು ಬಜಾರ್ ನಲ್ಲಿ ಇಟ್ಕೊಂಡು ಅಥವಾ ನಿಮ್ಮ ಮಟೀರಿಯಲ್ ಏನು ತಯಾರು ಮಾಡ್ತೀರ ಅದೆಲ್ಲ ಮಾರಾಟ ಮಾಡಿ ಕೊಡುವಂತ ಕೂಡ ಯೋಜನೆಯನ್ನು ಮಾಡಿದೆವು. ಅದಕ್ಕೋಸ್ಕರ ಇಲ್ಲಿ ಬಂದಂತ ಎಲ್ಲ ನಮ್ಮ ಕಾರ್ಯಕರ್ತರು ಇರ್ಬೋದು ಅಥವಾ ಹೆಣ್ಮಕ್ಳು ಇರ್ಬೋದು ಇದನ್ನ ಒಂದು ಗಮನದಲ್ಲಿ ಇಟ್ಬೋದು. ಈ ಒಂದು 4 ಗ್ರಾಮದಲ್ಲಿ ಏನು ಬಂದಿರಿ, ಒಂದೊಂದಾದ್ರೆ ಯೂನಿಟ್ ಪ್ರಾರಂಭ ಆಗ್ಬೇಕಂತ ನಾನು ಹೇಳಿದೆ. ಈ ಒಟ್ಟು ಅಲ್ಲ, ನೀವು ಏನಾದರೂ ಒಟ್ಟು ಫುಡ್ ಪ್ರೊಸೆಸಿಂಗ್ ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದಾದ್ರೂ ಪ್ರೋಗ್ರಾಮ್ ಮಾಡಬಹುದೇವ ಈ ಕಾರ್ಯಕ್ರಮವನ್ನು ನೀವು ಲಾಭವನ್ನು ಪಡಿಬಹುದು. ಆ ಪ್ರಕಾರವಾಗಿ 35% ಸಬ್ಸಿಡಿ ಇಮಿಡಿಯೇಟ್ ಆಗಿ ಬ್ಯಾಂಕ್ ಸ್ಯಾಂಕ್ಷನ್ ಅಂತ ನಿಮ್ಗೇನು ಸಹಾಯ ಸಹಕಾರ ಬೇಕಾದ್ರೂ ಕೂಡ ನಾವೆಲ್ಲ ಮಾಡೋಕ್ಕೆ ರೆಡಿ ಇದೀವಿ. ಪ್ರೊಜೆಕ್ಟ್ ರಿಪೋರ್ಟ್ ಇರ್ಬೋದು, ಬ್ಯಾಂಕ್ ಸ್ಯಾಂಕ್ಷನ್ ಇರ್ಬೋದು, ಸಬ್ಸಿಡಿ ತರಿಸ್ಕೊಡೋದು, ನಂತರ ಪ್ರೊಡಕ್ಷನ್ ಮಾಡಿ ಅದನ್ನು ಮಾರಾಟ ಮಾಡೋರು ಕೂಡ ನಮ್ಮ ಸಪೋರ್ಟ್ ಇರ್ತದೆ. ಅದಕ್ಕಾಗಿ ಇದು ಪ್ರತಿ ಊರಿಗೆ ಒಂದೊಂದರ ಯೂನಿಟ್ ಈ ಪ್ರಕಾರ ಆಗಬೇಕು. ಅಲ್ಲೇ 10 ಜನ ಆಗಲಿ, 20 ಜನ ಆಗಲಿ, 30 ಆಗಲಿ, 40 ಆಗಲಿ, ಯೂನಿಟ್ ಕೆಪಾಸಿಟಿ ಇರ್ತದೆ. ಅಲ್ಲಿ ಮತ್ತೆ 10-20 ಸಾವಿರದ ಬೇರೆ ಊರಿಗೆ ಏನು ಕೆಲಸ ಹೋದ ಅಲ್ಲಿ ಕೆಲಸ ಮಾಡಬೇಕು. ಈ ಪ್ರಕಾರವಾಗಿ ಇಂಥ 10-11 ಯೋಜನೆಗಳನ್ನು ಈಗಾಗಲೇ ಮಾಡಿದೆ. ಈಗಾಗಲೇ ನೀವು ಮತ್ತೊಂದು ಯೋಜನೆ ನೋಡಿರ್ಬೋದು, ಸ್ವನಿಧಿ ಅಂತ ತಿಳ್ಕೊಂಡು ಬರೀ ಷೇರು ಮಟ್ಟದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ 10,000 ಸಾಲ ಕೊಡೋದು ಕೂಡ ಪ್ರಾರಂಭ ಆಯಿತು. ಅದಂದರ ವಿಶ್ವಕರ್ಮ ಯೋಜನೆ ಅದು ಒಂದು ಏನು ಕುಟೀರ ಉದ್ಯೋಗಗಳನ್ನು ಮಾಡ್ತಿರ್ತಾರೋ ಇವರಿಗೆ ಸಾಕಷ್ಟು 3 ಲಕ್ಷವರೆಗೆ ಸಾಲ ಕೊಟ್ಟು ಅವರು ಒಂದು ಉದ್ಯೋಗ ಪ್ರಾರಂಭ ಮಾಡಬೇಕಂತ ಈಗಾಗಲೇ ಅದು ಕೂಡ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದು ಆನ್ಲೈನ್ನಲ್ಲಿ ನೀವು CSC ಸೆಂಟರ್ ಇರ್ಬೋದು ಅಥವಾ ಗ್ರಾಮಂಡ್ ಇರ್ಬೋದು, ಇದು ಯಾರಾದರೂ ಅರ್ಜಿ ಹಾಕಿದ್ರೆ ಅದು ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಆಗಿ ಬರ್ತದೆ. ಈ ಊರಲ್ಲಿ ಕೂಡ ಈಗಾಗಲೇ ನಾವು PR ಅದನ್ನು ಫಾರ್ಮಲ್ ಆಗಿ ಕಳಿಸಿದೆವು. ನೀವು ಎಷ್ಟು ಜನ ಇದ್ದೀರ, ಯಾರ್ಯಾರು ಅದರ ಲಾಭಾರ್ಥಿ ಉಳಿದವರು, ಯಾವ ಉದ್ಯೋಗದವ್ರು ಬರ್ತಾರೆ ಅಥವಾ ಯಾವುದು ಉದ್ಯೋಗ ಅದರಲ್ಲಿ ಬರ್ತದೆ, ಇದೆಲ್ಲ ಒಂದು ಮಾಹಿತಿ ಅದ. ಅದರಿಂದ ಅವರೆಲ್ಲರೂ ಆನ್ಲೈನ್ ಮ್ಯಾಗ ಹಾಕಿದ್ರೆ ತಮಗೆ ಅದು ಕೂಡ ಕೆಲಸ ಕಾರ್ಯಗಳು ಊರಲ್ಲಿ ಆಗ್ತವೆ. ಈ ಪ್ರಕಾರವಾಗಿ ಕೇಂದ್ರ ಸರ್ಕಾರದಿಂದ ಜನರಿಗೆ ಒಂದು ನೇರವಾಗಿ ಮುಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಇವತ್ತು ಉಜ್ವಲ ಯಾಸ್ಟ್ ಜೊತೆಗೆ JJM ನೋಡಿರ್ಬೋದು, ಜಲ್ ಜೀವನ ಮಿಷನ್, ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ಕೂಡ ನೀರು ಕೊಡುವಂಥ ಯೋಜನೆ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಇಂಥ 10-11 ಯೋಜನೆಗಳು ಪ್ರಾರಂಭ ಆಗಿದೆ. ಇವತ್ತು ಉಜ್ವಲ ಗ್ಯಾಸ್ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಒಳ್ಳೆಯ ರೀತಿಯಿಂದ ಮಾಡಿ ಬಹುತೇಕ ಎಲ್ಲ ಒಂದು ಕೊಡಬೇಕಂತ ಯೋಜನೆ ಮಾಡಿ ಇದನ್ನು ಮಾಡಿದಾರೋ ಅದಕ್ಕಾಗಿ ಇನ್ನು ಮುಂದೆ ಕೂಡ ಉಳಿದವರೆಲ್ಲ ಇದನ್ನು ತಗೋಬೇಕು. ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಈ ಒಂದು ಉಜ್ವಲ ಗ್ಯಾಸ್ ಇನ್ನ ಇದು ವಿತರಣೆ ಮಾಡಲು ಕಳಿಸಿದ್ದಕ್ಕಾಗಿ ಅವರು ವಂದನೆ ಹೇಳಿ ನಾನು ಮಾತು.